ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವಂತಹ ಪುಸ್ತಕಗಳು ಮತ್ತು ಅವುಗಳ ಲೇಖಕರಿಗೆ ಸಂಬಂಧಪಟ್ಟ ಟಾಪ್ 40 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. 2008 ಮ್ಯಾನ್ ಆಫ್ ಬೂಕರ್ ಪ್ರಶಸ್ತಿ ಪಡೆದ ದಿ ವೈಟ್ ಟೈಗರ್ ಕೃತಿಯ ಲೇಖಕರು ಯಾರು? ಸರಿಯಾದಂತಹ ಉತ್ತರ ಅರವಿಂದ ಅಡಿಗ. ದಿ ವೈಟ್ ಟೈಗರ್ ಎಂಬುದು ಭಾರತದ ಲೇಖಕರಾಗಿರುವಂತಹ ಅರವಿಂದ ಅಡಗರ ಪ್ರಥಮ ಕಾದಂಬರಿ. ಇದನ್ನು ಮೊದಲು 2008 ಪ್ರಕಟಿಸಲಾಯಿತು. ವಿಶೇಷ ಏನಪ್ಪ ಅಂದರೆ, ಅದೇ ವರ್ಷ ಮ್ಯಾನ್ ಆಫ್ ಬೂಕರ್ ಪ್ರಶಸ್ತಿಯನ್ನು ಕೂಡ ಈ ಒಂದು ಕೃತಿ ಗೆದ್ದಿತು. ಈ ಒಂದು ಕಾದಂಬರಿಯು ಆಧುನಿಕ ಜಾಗತಿಕ ಅರ್ಥವ್ಯವಸ್ಥೆಗಾಗಿ ಭಾರತದ ಉನ್ನತಿ ಮತ್ತು ಅಸಹನೀಯ ಗ್ರಾಮೀಣ ಬಡತನದಿಂದ ಬಂದ ಮುಖ್ಯ ಪಾತ್ರದ ನಡುವಿನ ವ್ಯತ್ಯಾಸವನ್ನು ಅಧ್ಯಯನ ಮಾಡುತ್ತದೆ. ಈ ಕೆಳಗಿನ ಯಾವ ಕೃತಿಗಳು ಎಪಿಜೆ ಅಬ್ದುಲ್ ಕಲಾಂ ರಚಿಸಿದ್ದಾರೆ? ವಿಂಗ್ಸ್ ಆಫ್ ಫೈರ್, ಇಗ್ನೈಟೆಡ್ ಮೈಂಡ್ಸ್, ದಿ ಲುಮಿನಸ್ ಸ್ಪಾರ್ಕ್ಸ್, ಮೂರು ಕೃತಿಗಳನ್ನು ಕೊಟ್ಟಿದ್ದರೆ ಇವುಗಳಲ್ಲಿ ಅಬ್ದುಲ್ ಕಲಾಂ ರಚಿಸಿರುವಂತಹ ಕೃತಿಗಳು. ಸರಿಯಾದಂತಹ ಉತ್ತರ ಮೇಲಿನ ಎಲ್ಲವೂ, ಅಂದರೆ ಈ ಮೂರು ಪುಸ್ತಕಗಳು ಸಮೇತ ಭಾರತದ ಮಾಜಿ ರಾಷ್ಟ್ರಪತಿಗಳು ಕ್ಷಿಪಣಿ ಜನಕ ಎಂತಲೇ ಖ್ಯಾತಿ ಪಡೆದಿರುವಂತಹ ಎಪಿಜೆ ಅಬ್ದುಲ್ ಕಲಾಂ ರವರು ರಚಿಸಿರುವಂತಹ ಕೃತಿಗಳಾಗಿದ್ದಾವೆ. 1861 ಬಂಗಾಳದಲ್ಲಿ ಜರುಗಿದ ಇಂಡಿಗೋ ಬೆಳೆಗಾರರ ಕುರಿತು ರಚಿಸಿದಂತಹ ನೀಲದರ್ಪಣ ಕೃತಿಯ ರಚನೆಕಾರರು ಯಾರು? ದೀನಬಂಧು ಮಿತ್ರ. ಸರಿಯಾದಂತಹ ಉತ್ತರ. ಬ್ರಿಟಿಷರ ಆಳ್ವಿಕೆಯಲ್ಲಿ ಬಂಗಾಳದಲ್ಲಿ ಕೃಷಿಯನ್ನು ವಿರೋಧಿಸಿ ರೈತರು ತಮ್ಮ ಹೊಲಗಳಲ್ಲಿ ಇಂಡಿಗೋ ಬಿತ್ತನೆ ಮಾಡೋದಕ್ಕೋಸ್ಕರ ಒತ್ತಾಯವನ್ನು ಮಾಡ್ತಾರೆ. ಅದನ್ನು ವಿರೋಧಿಸಿ ಎದ್ದಂತಹ ದಂಗೆಯನ್ನು ಕುರಿತು ರಚನೆ ಮಾಡಿದಂತಹ ಕೃತಿ ನೀಲದರ್ಪಣವಾಗಿದೆ. ಟ್ರಾವೆಲಿಂಗ್ ಥ್ರೂ ಎಂಬ ಗ್ರಂಥವನ್ನು ರಚಿಸಿದ ಭಾರತದ ಮಾಜಿ ಉಪರಾಷ್ಟ್ರಪತಿ ಯಾರು? ಮೊಹಮ್ಮದ್ ಅಮೀದ್ ಅನ್ಸಾರಿಯವರ ಪ್ರಮುಖ ಗ್ರಂಥಗಳಲ್ಲಿ ಒಂದು ಟ್ರಾವೆಲಿಂಗ್ ಥ್ರೂ ಎಂಬುದು. ಮೊಹಮ್ಮದ್ ಅಮೀದ್ ಅನ್ಸಾರಿಯವರು 2007 - 2017 ಭಾರತದ ಉಪರಾಷ್ಟ್ರಪತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದರು. ಲಾಂಗ್ ವಾಕ್ ಟು ಫ್ರೀಡಮ್ ಎಂಬ ಕೃತಿಯ ಕರ್ತೃ ಯಾರು? ನೆಲ್ಸನ್ ಮಂಡೇಲಾ. ಆಫ್ರಿಕಾದ ಗಾಂಧಿ ಎಂದಲೇ ಖ್ಯಾತಿ ಪಡೆದಿರುವಂತಹ ನೆಲ್ಸನ್ ಮಂಡೇಲಾರವರು ಆಫ್ರಿಕಾದ ಅಧ್ಯಕ್ಷರಾಗಿ 1994 - 1999 ಕರ್ತವ್ಯವನ್ನು ನಿರ್ವಹಿಸಿದ್ದರು. ಇವರ ಒಂದು ಆತ್ಮಚರಿತ್ರೆಯ ಹೆಸರು ಲಾಂಗ್ ವಾಕ್ ಟು ಫ್ರೀಡಮ್. ಸಂಪತ್ತಿನ ಸೋರಿಕೆಯ ಸಿದ್ಧಾಂತ ಕೃತಿಯ ಕರ್ತೃ ಯಾರು? ದಾದಾಬಾಯ್ ನವರೋಜಿಯವರು ಭಾರತದ ಸಂಪತ್ತು ಬ್ರಿಟನ್ನಿಗೆ ಯಾವ ರೀತಿ ಸೋರಿಕೆಯನ್ನು ಹೊಂದುತ್ತಾ ಇದೆ ಎನ್ನುವಂಥದ್ದನ್ನು ಕುರಿತು ರಚನೆ ಮಾಡಿದಂತಹ ಕೃತಿಯ ಹೆಸರು ಸಂಪತ್ತಿನ ಸೋರಿಕೆಯ ಸಿದ್ಧಾಂತ ಅಥವಾ ಥಿಯರಿಸಂ ಅಂತಲೂ ಕೂಡ ಕರಿತೀವಿ. ದಾದಾಬಾಯ್ ನವರೋಜಿಯವರನ್ನ ಭಾರತದ ವೃದ್ಧ ಪಿತಾಮಹ ಎಂತಲೂ ಕೂಡ ಕರೆಯುವರು. ಮೈ ಪ್ರೆಸಿಡೆನ್ಷಿಯಲ್ ಇಯರ್ಸ್ ಎಂಬುದು ಯಾವ ಮಾಜಿ ರಾಷ್ಟ್ರಪತಿಯವರ ಕೃತಿಯಾಗಿದೆ? ಆರ್ ವೆಂಕಟರಾಮನ್ ರವರು ತಮ್ಮ ಒಂದು ರಾಷ್ಟ್ರಪತಿ ಆಳ್ವಿಕೆಯ ಅವಧಿಯ ಸಂದರ್ಭದಲ್ಲಿ ಪಡೆದಂತಹ ಅನುಭವಗಳನ್ನು ದಾಖಲಿಸಿರುವಂತಹ ಕೃತಿಯ ಹೆಸರು ಮೈ ಪ್ರೆಸಿಡೆನ್ಷಿಯಲ್ ಇಯರ್ಸ್. ಭಾರತದ ರಾಷ್ಟ್ರಗೀತೆಯನ್ನು ಆಂಗ್ಲ ಭಾಷೆಗೆ ಅನುವಾದಿಸಿದವರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ಮೂಲ ಬಂಗಾಳಿ ಭಾಷೆಯಲ್ಲಿ ಇದನ್ನು ರಚನೆ ಮಾಡ್ತಾರೆ. ತದನಂತರ 1919 ದ ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಎನ್ನುವಂಥ ಹೆಸರಿನಿಂದ ಭಾರತದ ರಾಷ್ಟ್ರಗೀತೆಯನ್ನು ಆಂಗ್ಲ ಭಾಷೆಗೆ ಅನುವಾದವನ್ನು ಮಾಡ್ತಾರೆ. ಎ ಬೆಂಡ್ ಇನ್ ದ ರಿವರ್ ಎಂಬ ಕೃತಿಯನ್ನು ರಚಿಸಿದ ನೊಬೆಲ್ ಪ್ರಶಸ್ತಿ ವಿಜೇತ ಯಾರು? ಇದಕ್ಕೆ ಸರಿ ಉತ್ತರ ವಿ ಎಸ್ ನೈಪಾಲ್. ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಭಾರತೀಯ ಸಂಜಾತ ವಿ ಎಸ್ ನೈಪಾಲ್ ರವರು ರಚಿಸಿರುವಂತಹ ಕಾದಂಬರಿಗಳಲ್ಲಿ ಎ ಬೆಂಡ್ ಇನ್ ದ ರಿವರ್ 1979 ಇದು ಪ್ರಕಟವಾಗಿದೆ. ಹಿಂದ್ ಸ್ವರಾಜ್ ಕೃತಿಯ ಲೇಖಕರು ಯಾರು?
ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ರಚಿಸಿದ ಪ್ರಮುಖ ಗ್ರಂಥಗಳಲ್ಲಿ ಹಿಂದ್ ಸ್ವರಾಜ್ ಕೂಡ ಒಂದು. ದಿ ಟೆಸ್ಟ್ ಆಫ್ ಮೈ ಲೈಫ್ ಎಂಬುದು ಯಾವ ಪ್ರಸಿದ್ಧ ಕ್ರಿಕೆಟಿಗನ ಕೃತಿಯಾಗಿದೆ? ಯುವರಾಜ್ ಸಿಂಗ್ ರವರ ಆತ್ಮಚರಿತ್ರೆಯ ಹೆಸರು ದಿ ಟೆಸ್ಟ್ ಆಫ್ ಮೈ ಲೈಫ್. 2013 ಇದು ಪ್ರಕಟವಾಗುತ್ತೆ. ಇವರು ಕ್ಯಾನ್ಸರ್ ರೋಗ ಪೀಡಿತರಾಗಿದ್ದು ಆ ಒಂದು ರೋಗವನ್ನು ಎದುರಿಸಿ ಗೆದ್ದು ಬಂದಂತಹ ಸಾಹಸ ಕಥೆಯನ್ನು ಈ ಒಂದು ಕೃತಿಯಲ್ಲಿ ದಾಖಲಿಸಿದ್ದಾರೆ. ಸಚಿನ್ ತೆಂಡೂಲ್ಕರ್ ರವರ ಆತ್ಮಚರಿತ್ರೆಯ ಹೆಸರೇನು? ಇದಕ್ಕೆ ಸರಿ ಉತ್ತರ ಪ್ಲೇಯಿಂಗ್ ಇಟ್ ಮೈ ವೇ ಎಂಬುದು ಸಚಿನ್ ತೆಂಡೂಲ್ಕರ್ ರವರ ಆತ್ಮಚರಿತ್ರೆಯ ಹೆಸರಾಗಿದೆ. ಎ ಸೆಕ್ಯುಲರ್ ಅಜೆಂಡಾ ಇದು ಯಾವ ಖ್ಯಾತ ರಾಜಕಾರಣಿಯ ಕೃತಿಯಾಗಿದೆ? ಅರುಣ್ ಶೌರಿ ಭಾರತದ ರಾಜಕಾರಣಿಗಳಲ್ಲಿ ಒಬ್ಬರು. ಇವರು ರಚಿಸಿದಂತಹ ಪ್ರಮುಖ ಕೃತಿಯ ಹೆಸರು ಎ ಸೆಕ್ಯುಲರ್ ಅಜೆಂಡಾ ಎನ್ನುವಂಥದ್ದು. ಇದರಲ್ಲಿ 37 ಪ್ರಬಂಧಗಳನ್ನು 7 ಅಧ್ಯಾಯಗಳಲ್ಲಿ ಕಾಣುತ್ತೇವೆ. ಎ ಪ್ಯಾಸೇಜ್ ಟು ಇಂಡಿಯಾ ಎಂಬ ಕೃತಿಯ ಕರ್ತೃ ಯಾರು? ಇದಕ್ಕೆ ಸರಿ ಉತ್ತರ ನೀರಜ್ ಚೌಧರಿಯವರು ಬರೆದಂತಹ ಪ್ರಮುಖ ಕಾದಂಬರಿಯ ಹೆಸರು ಎ ಪ್ಯಾಸೇಜ್ ಟು ಇಂಡಿಯಾ. ವೀರಪ್ಪ ಮೊಯ್ಲಿಯವರ ಯಾವ ಕೃತಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ದೊರಕಿದೆ? ಶ್ರೀ ರಾಮಾಯಣ ಮಹಾನ್ ವೇಷಂ ಎಂಬ ಕೃತಿಯನ್ನ ರಚಿಸಿದಂತಹ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವರ ಈ ಒಂದು ಕೃತಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ದೊರಕಿದೆ. ದಾಸ್ ಕ್ಯಾಪಿಟಲ್ ಕೃತಿಯ ಲೇಖಕರು ಯಾರು? ಖ್ಯಾತ ಸಮಾಜಶಾಸ್ತ್ರಜ್ಞರಾದಂತಹ ಕಾರ್ಲ್ ಮಾರ್ಕ್ಸ್ ರವರ ಪ್ರಮುಖ ಕೃತಿ ದಾಸ್ ಕ್ಯಾಪಿಟಲ್. ಇಮ್ಯಾಜಿನಿಂಗ್ ಇಂಡಿಯಾ ಐಡಿಯಾಸ್ ಫಾರ್ ದ ನ್ಯೂ ಸೆಂಚುರಿ ಎಂಬ ಗ್ರಂಥ ರಚಿಸಿದಂತಹ ಖ್ಯಾತನಾಮರು ಯಾರು? ನಂದನ್ ನಿಲೇಕೇಣಿ. ನಂದನ್ ನಿಲೇಕೇಣಿ ಒಬ್ಬ ಭಾರತೀಯ ಉದ್ಯಮಿ ರಾಜಕಾರಣಿಯೂ ಕೂಡ ಹೌದು. ಆಧಾರ್ ವ್ಯವಸ್ಥೆಯಿಂದೇ ಭಾರತದ ವಿಶಿಷ್ಟ ಗುರುತು ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೂಡ ಕರ್ತವ್ಯ ನಿರ್ವಹಿಸಿರ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಇನ್ಫೋಸಿಸ್ ಸಂಸ್ಥೆಯ ಯಶಸ್ವಿ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರು. ಇವರು ರಚಿಸಿದಂಥ ಪ್ರಮುಖ ಕೃತಿ ಇಮ್ಯಾಜಿನಿಂಗ್ ಇಂಡಿಯಾ ಐಡಿಯಾಸ್ ಫಾರ್ ದ ನ್ಯೂ ಸೆಂಚುರಿ. ದಿ ಡಾರ್ಕ್ ರೂಮ್ ಮಾಲ್ಗುಡಿ ಡೇಸ್ ಸ್ವಾಮಿ ಮತ್ತು ಅವನ ಗೆಳೆಯರು ಎಂಬ ಪ್ರಸಿದ್ಧ ಕೃತಿಗಳ ಲೇಖಕರು ಯಾರು? ಆರ್ ಕೆ ನಾರಾಯಣ್. ರಾಶಿಪುರಂ ಕೃಷ್ಣಸ್ವಾಮಿ ನಾರಾಯಣ್ ಭಾರತದ ಪ್ರಸಿದ್ಧ ಕಾದಂಬರಿಕಾರರಲ್ಲಿ ಒಬ್ಬರು. ಆಂಗ್ಲ ಭಾಷೆಯಲ್ಲಿ ಬರೆದಂಥ ಅನೇಕ ಕೃತಿಗಳಲ್ಲಿ ದಿ ಡಾರ್ಕ್ ರೂಮ್, ಮಾಲ್ಗುಡಿ ಡೇ, ಸ್ವಾಮಿ ಅಂಡ್ ಈಸ್ ಫ್ರೆಂಡ್ಸ್ ಎಂಬುವಂಥವು ಪ್ರಮುಖವಾಗಿದೆ. ಇವರ ಕಾದಂಬರಿಗಳ ವಿಶೇಷತೆ ಪಾತ್ರಗಳ ನೈಜತೆ, ಸರಳತೆ ಮತ್ತು ಮೃದು ಹಾಸ್ಯಕ್ಕೆ ಹೆಸರಾಗಿದ್ದಾರೆ. ಎ ಬ್ರೇಫ್ ಹಿಸ್ಟ್ರಿ ಆಫ್ ಟೈಮ್ ಎಂಬ ಗ್ರಂಥವನ್ನು ರಚಿಸಿದ ಖ್ಯಾತ ವಿಜ್ಞಾನಿ ಯಾರು? ಸ್ಟೀಫನ್ ಹಾಕಿಂಗ್, ಅಮೆರಿಕದ ಖ್ಯಾತ ವಿಜ್ಞಾನಿ, ಬ್ರಹ್ಮಾಂಡ ರಹಸ್ಯವನ್ನು ಕುರಿತು ಸಂಶೋಧನೆಯನ್ನು ಮಾಡಿದಂತಹ ಮಹಾನ್ ವಿಜ್ಞಾನಿ. ಈತನ ಆತ್ಮಚರಿತ್ರೆಯ ಹೆಸರು ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್. ಐನ್ ಹಿ ಅಕ್ಬರಿ ಎಂಬ ಗ್ರಂಥವನ್ನು ಬರೆದ ಇತಿಹಾಸಕಾರ ಯಾರು? ಇದಕ್ಕೆ ಸರಿ ಉತ್ತರ ಅಬ್ದುಲ್ ಫಜಲ್. ಅಕ್ಬರನ ಕುರಿತು ಪ್ರಮುಖ ಘಟನೆಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಪ್ರಮುಖ ಕೃತಿ ಐನ್ ಹಿ ಅಕ್ಬರಿ. ನಾಕು ತಂತಿ ಅರಳು ಮರಳು ಸಕ್ಕಿ ಗೀತ ಕೃತಿಗಳನ್ನು ರಚಿಸಿದಂತಹ ಜ್ಞಾನಪೀಠ ಸಾಹಿತಿ ಯಾರು? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಥವಾ ದರಾ ಬೇಂದ್ರೆಯವರ ಪ್ರಮುಖ ಕವನ ಸಂಕಲನಗಳು ನಾಕು ತಂತಿ ಅರಳು ಮರಳು ಸಕ್ಕಿ ಗೀತಗಳಾಗಿದ್ದಾವೆ. ಅವಸ್ಥೆ ಪರ್ವ ಸಂಸ್ಕಾರ ಮೌನಿ ಕೃತಿಗಳ ಲೇಖಕರು ಯಾರು? ಡಾಕ್ಟರ್ ಯು ಆರ್ ಅನಂತಮೂರ್ತಿ. ಕಪಿಲ್ ದೇವ್ರವರ ಆತ್ಮಚರಿತ್ರೆಯ ಹೆಸರೇನು? 1983 ಭಾರತಕ್ಕೆ ವಿಶ್ವಕಪ್ ಕ್ರಿಕೆಟನ್ನು ಕಪ್ಪನ್ನು ಗೆದ್ದುಕೊಟ್ಟಂತಹ ನಾಯಕರು. ಇವರ ಒಂದು ಆತ್ಮಚರಿತ್ರೆಯ ಹೆಸರು ಬೈ ಗಾಡ್ಸ್ ಡಿಗ್ರಿ. ಕಿರುಗೂರಿನ ಗಯ್ಯಾಳಿಗಳು, ಚಿದಂಬರ ರಹಸ್ಯ, ಅಬಚೂರಿನ ಪೋಸ್ಟ್ ಆಫೀಸ್ ಎಂಬ ಖ್ಯಾತ ಕಾದಂಬರಿಗಳ ರಚನೆಕಾರರು ಯಾರು? ಪೂರ್ಣಚಂದ್ರ ತೇಜಸ್ವಿ, ರಾಷ್ಟ್ರಕವಿ ಕುವೆಂಪುರವರ ಪುತ್ರರು. ಇವರ ಒಂದು ಪ್ರಮುಖ ಕಾದಂಬರಿಗಳು ಕಿರುಗೂರಿನ ಗಯ್ಯಾಳಿಗಳು, ಚಿದಂಬರ ರಹಸ್ಯ, ಅಬಚೂರಿನ ಪೋಸ್ಟ್ ಆಫೀಸ್. ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಕೃತಿಯನ್ನು ರಚಿಸಿದ ಮಾಜಿ ಪ್ರಧಾನಮಂತ್ರಿ ಯಾರು?
ಇದಕ್ಕೆ ಸರಿ ಉತ್ತರ ಜವಾಹರ್ಲಾಲ್ ನೆಹರು ಭಾರತದ ಪ್ರಥಮ ಪ್ರಧಾನಿಗಳು ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಡಿಸ್ಕವರಿ ಆಫ್ ಇಂಡಿಯಾ ಇವರ ಒಂದು ಪ್ರಮುಖ ಕೃತಿಗಳಾಗಿದ್ದಾವೆ. ಡಾಂಟೆ ರಚಿಸಿದಂತಹ ಪ್ರಸಿದ್ಧ ಕೃತಿ ಯಾವುದು? ಇದಕ್ಕೆ ಸರಿ ಉತ್ತರ ಡಿವೈನ್ ಕಾಮಿಡಿ. ಇಟಲಿಯ ಸಾಹಿತ್ಯದಲ್ಲಿ ಅತ್ಯಂತ ಪ್ರಮುಖವಾದಂತಹ ಹೆಸರು ಡಾಂಟೆ. ಈತನ ಡಿವೈನ್ ಕಾಮಿಡಿ 1308ರಲ್ಲಿ ಇದನ್ನ ರಚನೆಯನ್ನ ಮಾಡ್ತಾನೆ. ಆ ಮೂಲಕವಾಗಿ ಇಟಲಿ ಸಾಹಿತ್ಯಕ್ಕೆ ಹೊಸದೊಂದು ಭಾಷ್ಯವನ್ನು ಬರೆದಂತಹ ಕೃತಿ ಡಿವೈನ್ ಕಾಮಿಡಿ. ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎಂಬ ಕೃತಿಯ ಲೇಖಕರು ಯಾರು? ಅರುಂಧತಿ ರಾಯ್. ಈ ಒಂದು ಕೃತಿಗೆ ಮ್ಯಾನ್ ಆಫ್ ಪೋಕರ್ ಪ್ರಶಸ್ತಿ ಕೂಡ ದೊರಕಿತು. 1997ರಲ್ಲಿ ಈ ಒಂದು ಕೃತಿಯನ್ನ ರಚನೆ ಮಾಡ್ತಾರೆ. ಗಾಂಧೀಜಿಯವರ ಆತ್ಮಚರಿತ್ರೆಯ ಹೆಸರೇನು? ಸತ್ಯದೊಂದಿಗೆ ನನ್ನ ಪ್ರಯೋಗಗಳು, ಇಂಗ್ಲಿಷ್ನಲ್ಲಿ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಎಂಬುದು ಗಾಂಧೀಜಿಯವರ ಆತ್ಮಚರಿತ್ರೆಯಾಗಿದೆ. ಗೀತಾ ರಹಸ್ಯ ಎಂಬ ಕೃತಿಯನ್ನು ರಚಿಸಿದಂಥ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಬಾಲಗಂಗಾಧರನಾಥ್ ತಿಲಕ್ ರವರು ರಚಿಸಿದಂತಹ ಭಗವದ್ಗೀತೆಯನ್ನು ಕುರಿತು ರಚಿಸಿದಂತಹ ಕೃತಿ ಗೀತಾ ರಹಸ್ಯವಾಗಿದೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂಬುದು ಇವರ ಪ್ರಸಿದ್ಧ ಹೇಳಿಕೆಯಾಗಿದೆ. ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಎಂಬ ಕೃತಿಯನ್ನು ರಚಿಸಿದ ಕ್ರಾಂತಿಕಾರಿ ಹೋರಾಟಗಾರ ಯಾರು? ವಿನಾಯಕ ದಾಮೋದರ ಸಾವರ್ಕರ್ ಅಥವಾ ವಿ ಡಿ ಸಾವರ್ಕರ್. 1857ರ ದಂಗೆಯನ್ನು ಕುರಿತು ರಚಿಸಿದಂತಹ ಕೃತಿ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಒಥೆಲೋ, ಹ್ಯಾಮ್ಲೆಟ್, ಕಿಂಗ್ಲಿಯರ್ ಎಂಬ ನಾಟಕಗಳನ್ನು ರಚಿಸಿದಂತಹ ನಾಟಕಕಾರ ಯಾರು? ವಿಲಿಯಂ ಶೇಕ್ಸ್ಪಿಯರ್ನ ಪ್ರಸಿದ್ಧ ನಾಟಕಕಾರ. ಈತ ರಚಿಸಿದಂತಹ ಪ್ರಮುಖ ನಾಟಕಗಳಲ್ಲಿ ಒಥೆಲೋ, ಹ್ಯಾಮ್ಲೆಟ್, ಕಿಂಗ್ಲಿಯರ್ ಪ್ರಮುಖವಾದವುಗಳಾಗಿವೆ. ಹಿಂದೂ ವ್ಯೂ ಆಫ್ ಲೈಫ್ ಎಂಬ ತತ್ವಶಾಸ್ತ್ರೀಯ ಗ್ರಂಥವನ್ನು ರಚಿಸಿದ ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು? ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅಥವಾ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ತತ್ವಶಾಸ್ತ್ರದಲ್ಲಿ ಪರಿಣಿತಿಯನ್ನು ಹೊಂದಿದವರಾಗಿದ್ದು ಹಿಂದೂ ವ್ಯೂ ಆಫ್ ಲೈಫ್ ಎಂಬುದು ಪ್ರಮುಖ ಕೃತಿಯಾಗಿದೆ. ಹರ್ಷವರ್ಧನ ಅರಸನ ಜೀವನದ ಮೇಲೆ ಬೆಳಕನ್ನು ಚೆಲ್ಲುವ ಹರ್ಷಚರಿತೆ ಕೃತಿಯ ಕರ್ತೃ ಯಾರು? ಬಾಣಭಟ್ಟ ಹರ್ಷವರ್ಧನನ ಜೀವನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಕೃತಿ ಹರ್ಷಚರಿತೆಯನ್ನ ರಚನೆ ಮಾಡ್ತಾರೆ. ಹರ್ಷವರ್ಧನನ್ನ ಉತ್ತರಪತೇಶ್ವರ ಅಂತ ಕರೀತಾರೆ. ಈತನು ದಕ್ಷಿಣದ ಅರಸನಾದಂತಹ ಇಮ್ಮಡಿ ಪುಲಕೇಶಿಯೊಡನೆ ನರ್ಮದಾ ಕದನದಲ್ಲಿ ಭಾಗವಹಿಸ್ತಾನೆ. ಇಮ್ಮಡಿ ಪುಲಕೇಶಿ ಈತನನ್ನು ಸೋಲಿಸಿ ದಕ್ಷಿಣಪತೇಶ್ವರ ಎಂಬ ಬಿರುದನ್ನು ಕೂಡ ಪಡಿತಾನೆ. ಇಂಡಿಯಾ ವಿನ್ಸ್ ಫ್ರೀಡಂ ಎಂಬ ಕೃತಿಯನ್ನು ರಚಿಸಿದ ಭಾರತದ ಮೊದಲ ಕೇಂದ್ರ ಶಿಕ್ಷಣ ಸಚಿವರು ಯಾರು? ಇದಕ್ಕೆ ಸರಿ ಉತ್ತರ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಭಾರತ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ನಂತರ ಭಾರತದ ಕೇಂದ್ರ ಸರ್ಕಾರದಲ್ಲಿ ಮೊದಲ ಶಿಕ್ಷಣ ಸಚಿವರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದರು. ಇವರ ಒಂದು ಪ್ರಮುಖ ಕೃತಿ ಇಂಡಿಯಾ ವಿನ್ಸ್ ಫ್ರೀಡಂ. ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಈ ಕೃತಿಗಳ ರಚನೆಕಾರರು ಯಾರು? ರಾಷ್ಟ್ರಕವಿ ಕುವೆಂಪುರವರು, ಕರ್ನಾಟಕದ ಮೊದಲ ರಾಷ್ಟ್ರಕವಿ. ಇವರ ಪ್ರಮುಖ ಕಾದಂಬರಿಗಳಲ್ಲಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಮಕ್ಕಳಿಗಾಗಿ ಬರೆದಂತಹ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ, ಶ್ರೀರಾಮಾಯಣ ದರ್ಶನಂ ಕೃತಿಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯದಲ್ಲಿ ಪಡಿತಾರೆ. ಮೈ ಲೈಫ್ ಎಂಬುದು ಅಮೆರಿಕದ ಯಾವ ಮಾಜಿ ಅಧ್ಯಕ್ಷನ ಕೃತಿಯಾಗಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಬಿಲ್ ಕ್ಲಿಂಟನ್. ಬಿಲ್ ಕ್ಲಿಂಟನ್ ರವರ ಆತ್ಮಚರಿತ್ರೆಯ ಹೆಸರು ಮೈ ಲೈಫ್. ಮೃಣಾಲಿನಿ, ಆನಂದಮಠ ಎಂಬ ಕಾದಂಬರಿಗಳ ಲೇಖಕರು ಯಾರು? ಬಂಕಿಮಚಂದ್ರ ಚಟರ್ಜಿ, ಖ್ಯಾತ ಬಂಗಾಳಿ ಸಾಹಿತಿ. ಇವರ ಪ್ರಮುಖ ಕಾದಂಬರಿಗಳು ಮೃಣಾಲಿನಿ, ಆನಂದಮಠ. ಈ ಆನಂದಮಠದಲ್ಲಿರುವಂತಹ ಒಂದು ಗೀತೆಯನ್ನ, ವಂದೇ ಮಾತರಂ ಗೀತೆಯನ್ನ ಆನಂದಮಠ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಮೈ ಟ್ರೂತ್ ಎಂಬುದು ಯಾವ ಪ್ರಸಿದ್ಧ ಪ್ರಧಾನಮಂತ್ರಿಯವರ ಕೃತಿಯಾಗಿದೆ? ಶ್ರೀಮತಿ ಇಂದಿರಾ ಗಾಂಧಿ, ಇಂದಿರಾ ಪ್ರಿಯದರ್ಶಿನಿ ಗಾಂಧಿ. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಯವರು. ಇವರ ಒಂದು ಆತ್ಮಚರಿತ್ರೆಯ ಹೆಸರು ಮೈ ಟ್ರೂತ್.
ಸಂಕ್ರಾಂತಿ, ಉಮಾಶಂಕರನ ಸ್ಕಾಲರ್ಶಿಪ್ ಯಾತ್ರೆ, ಮುಸ್ಸಂಜೆಯ ಕಥಾ ಪ್ರಸಂಗ ಮುಂತಾದ ಕೃತಿಗಳ ಲೇಖಕರು ಯಾರು? ಪಿ ಲಂಕೇಶ್ ರವರ ಪ್ರಮುಖ ಕೃತಿಗಳಾಗಿದ್ದಾವೆ. ಹಿಮಾಲಯನ್ ಬ್ಲೆಂಡರ್, ರಾಜ್ ವಿನೋದ್ ಲೀಲಾ, ಖಾಸ್ಬಾತ್, ಮಾಂಡೋವಿ ಮುಂತಾದ ಕೃತಿಗಳನ್ನು ರಚಿಸಿದಂತಹ ಖ್ಯಾತ ಪತ್ರಕರ್ತ ಯಾರು? ಇತ್ತೀಚೆಗೆ ನಿಧನರಾದರು. ಹಾಯ್ ಬೆಂಗಳೂರು ಪತ್ರಿಕೆಯ ಸಂಪಾದಕರು ರವಿ ಬೆಳಗೆರೆಯವರು ಅನೇಕ ಕಾದಂಬರಿಗಳನ್ನು, ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಹಿಮಾಲಯನ್ ಬ್ಲೆಂಡರ್, ರಾಜ್ ವಿನೋದ್ ಲೀಲಾ, ಖಾಸ್ಬಾತ್, ಮಾಂಡೋವಿ, ಪಾಪಿಗಳ ಲೋಕದಲ್ಲಿ ಮುಂತಾದವು. ಸ್ನೇಹಿತರೆ, ಇದಾಗಿತ್ತು ಟಾಪ್ 40 ಪುಸ್ತಕಗಳು ಮತ್ತು ಅವುಗಳ ಲೇಖಕರಿಗೆ ಸಂಬಂಧಪಟ್ಟಂತಹ ವಿಡಿಯೋ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಮೇತ ಖ್ಯಾತ ಪುಸ್ತಕಗಳ ಬಗ್ಗೆ ಪ್ರಶ್ನೆಯನ್ನು ಒಂದು ಕೇಳ್ತಾರೆ. ವಿ ಹೋಪ್ ದಟ್ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿರ್ಬೋದು. ಈಗ ನಿಮಗಾಗಿ ಎರಡು ಪ್ರಶ್ನೆಗಳು, ಅವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಎರಡನೇ ಪ್ರಶ್ನೆ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಇದೆ? ಈ ಎರಡು ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.